ನಾಯಕ ನಟಿ ಶುಭ್ರವಾಗಿ ಕಾಣಿಸ್ತಾ ಇದ್ದಾರೆ. ಅಷ್ಟೇ ಶುಭ್ರ ಮನಸ್ಸಿನ ಪ್ರತಿಭಾನ್ವಿತ ನಟಿ ನಮ್ಮ ಹೆಮ್ಮೆಯ ಸಂಪದ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಗಾರ್ಜಿಯಸ್ ಸಂಪದ ಆನ್ ಸ್ಟೇಜ್. ಇನ್ನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅವರ ಬಗ್ಗೆ ಮಾತನಾಡಲೇಬೇಕು. ಮ್ಯೂಸಿಕ್ ನಮ್ಮ ಸಿನಿಮಾಗೆ ಮತ್ತೊಂದು ಶಕ್ತಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಈಗಾಗಲೇ ಆ ಫಸ್ಟ್ ಲುಕ್ ಟೀಸರಲ್ಲೇ ತುಂಬ ಇಷ್ಟಪಟ್ಟಿದ್ದಾರೆ ಜನರೆಲ್ಲರೂ ಕೂಡ ನಮ್ಮ ಸಿನಿಮಾದ ಮ್ಯೂಸಿಕನ್ನು. ಹಾಗಾಗಿ ಸಚಿನ್ ಬಸ್ರೂರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸಚಿನ್ ಬಸ್ರೂರ್ ಅವರು ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು. ಆ ಕಡೆ ಇದ್ರೆ ಯಾರಾದರೂ ಅವ್ರಿಗೆ ಒಂದು ಇನ್ಫಾರ್ಮ್ ಮಾಡಿ ದಯವಿಟ್ಟು ವೇದಿಕೆ ಕಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ಪ್ರತಿಭಾನ್ವಿತ ಸಂಗೀತ ನಿರ್ದೇಶಕ ಸಚಿನ್ ಬಸ್ರೂರ್ ಅವರನ್ನು. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಡಿಒಪಿ ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಅದ್ಭುತವಾಗಿ ಡಿಒಪಿ ಕೆಲಸವನ್ನು ಮಾಡಿರುವಂತಹ ಅಭಿಮನ್ಯು ಸದಾನಂದ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಅಭಿಮನ್ಯು ಸದಾನಂದ ಅವರು ವೇದಿಕೆ ಮೇಲೆ ಬರಬೇಕು. ಹೌದು, ಓ ಇದು ಹೀರೋ ಎಂಟ್ರಿ ರೀತಿಯಲ್ಲಿ ಇರುತ್ತೆ ನಮ್ಮ ಡಿಒಪಿ ಎಂಟ್ರಿ ಕೂಡ. ಅವರ ಜೊತೆಗೆ ನಮ್ಮ ಒನ್ ಆಫ್ ದಿ ಮೇನ್ ಇನ್ವೆಸ್ಟರ್ಸ್ ವಿನೋದ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಚಪ್ಪಾಳೆ ಬರಬೇಕು. ಇಡೀ ಸಿನಿಮಾಗೆ ಅದ್ಭುತವಾದಂತಹ ಸಹಕಾರವನ್ನು ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇನ್ನು ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ರು ಮಗನ ಸಿನಿಮಾ ಅಂತ ಹೇಳಿ ಮಾತ್ರ ಬಂದಿರೋದಲ್ಲ, ಕನ್ನಡದ ಒಂದು ಪ್ರೀತಿಯ ಸಿನಿಮಾ, ಒಂದೊಳ್ಳೆ ಸಿನಿಮಾ ಅಂತ ಹೇಳಿ ಬಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆಯ ಕಲಾವಿದ ದೇವರಾಜ್ ಸರ್ಗಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ನಮ್ಮೆಲ್ಲರ ಪ್ರೀತಿಯ ಜಾಕ್ ಮಂಜು ಸರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.